ನಾವು ಇಲ್ಲಿಯವರು ನಾವು ಬಿಟ್ರೆ ಹೊರಗಿನವರು ಯಾರು ಕತ್ಲೆ ಹೋಗ್ತಾ ಇರಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ನೀವು ಹೇಳಿದಂಗೆ ನಿಜ ಕೆಲವರು ಬಂದ್ಕೊಂಡು ಅದೆಲ್ಲ ಸುಳ್ಳು ಆತರ ಇದ್ರು ಆಮೇಲೆ ಹೋಗ್ತಾ ಒಂದ್ ಎರಡ್ ಮೂರ್ ಸಲ ಆತರದ ವೈಬ್ರೇಷನ್ ಗಳು ಇನ್ನೊಂದು ಸ್ಟಾರ್ಟ್ ಆದ್ಮೇಲೆ ಯಾರು ಕರ್ಕೊಂಡು ಹೋಗ್ಬೇಕಷ್ಟೇ ಅವ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ ಹೋದಾಗ ಅಲ್ಲಿ ಹರ್ಟ್ ಆಗುತ್ತೆ ಎಕ್ಸೈಟ್ಮೆಂಟ್ ಇಟ್ಕೊಂಡು ಹರ್ಟ್ ಯಾಕಂದ್ರೆ ಅವನಿಗೆ ಜೀವನದಲ್ಲಿ ಅದೆಲ್ಲ ಕಲ್ಸಿರೋ ಪಾಠಗಳದ ಅವ್ನು ಹಂಗೆ ಬದುಕಿದಾನೆ ಕೂಡ ರಿಷಬ್ ಕೂಡ ಬ್ರದರ್ ಹೀರೋ ಸಿನಿಮಾದಲ್ಲಿ ಮೊದಲ ಬಾರಿಗೆ ಬೆಳ್ಳಿತೆರೆಗೆ ಬಂದಿದ್ದು ಸಿನಿಮಾ ಅಂತ ಹೇಳಿ ಅಲ್ಲ ಋಷಭ್ ಶೆಟ್ಟಿ ಮನೆಯಲ್ಲಿ ಒಂದು ಕೋಳಿ ಸಾರು ಮಾಡಿದ್ರು ಕೂಡ ನಾವೆಲ್ಲ ಇರ್ತೀವಿ ಇದು ಕಾಂತಾರದ ಕಂಪ್ಲೀಟ್ ನಿಮಗೆ ಲೀಲಾ ಅವರ ಮನೆ ಇರಬಹುದು ಕೇರಿ ಅಂತ ಏನು ಬರುತ್ತೆ ಹೌದು ಸೋ ಅವರ ಸರ್ಕಲ್ ಅವರೆಲ್ಲರೂ ಕೂಡ ವಾಸ ಮಾಡುವಂತ ಜಾಗಗಳು ಇದು ಇಲ್ಲಿ ಅಂದ್ರೆ ಊರಿನವರಿಗೆ ಒಂದು ಅಂಗಡಿ ಅಂತ ಬೇಕಲ್ಲ ಸೋ ಒಂದು ಅಂಗಡಿ ಅದರಲ್ಲಿ ನಿಮಗೆ ಬರೋದು ಗೊತ್ತಾಗುತ್ತೆ ಸಿನಿಮಾದಲ್ಲಿ ಆ ಅಂಗಡಿ ನೋಡಿದಾಗ ಇವತ್ತು ನಿಮಗೆ ಈ ಜಾಗದಲ್ಲಿ ಅಂಗಡಿ ಇಲ್ಲ ನಿಮಗೆ ಅವತ್ತು ಅನ್ಸುತ್ತೆ ಛೇ ಯಾಕಪ್ಪ ಅಂಗಡಿ ತೆಗೆದುಬಿಟ್ರು ಅಂತ ಸೆಟ್ ಹಾಕಿ ಕಂಪ್ಲೀಟ್ ಡೆಮೊಲಿಷ್ ಮಾಡಿದ್ರು ಹೌದು ಸೆಟ್ ಮಾಡಿ ಅದನ್ನೆಲ್ಲ ಈಗ ತೆಗೆದಿರೋದು ಪಕ್ಕದಲ್ಲಿ ಒಂದು ಹೋಟೆಲ್ ಚಿಕ್ಕ ಹೋಟೆಲ್ ತರ ಮಾಡಿ ಅಂದ್ರೆ ಬಂದವರೆಲ್ಲ ಕೂತ್ಕೊಂಡು ಹರಟೆ ಹೊಡೆಯೋದು ಊರಿನವರೆಲ್ಲ ಈ ಸಂಜೆ ಟೈಮ್ ಅಲ್ಲಿ ಅಥವಾ ಬೆಳಿಗ್ಗೆ ಟೈಮ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಾರಲ್ಲ ಆ ಇದಕ್ಕೋಸ್ಕರ ಒಂದು ಕ್ಯಾಂಟೀನ್ ಅನ್ನು ಮಾಡಿರೋದು ಪಕ್ಕದಲ್ಲಿ ಒಂದು ಅಂಗಡಿ ಮಾಡಿರೋದು ನಾವೇನು ನಮ್ಮ ರಿಷಬ್ ಶೆಟ್ಟರ್ನ ನೋಡಿರ್ತೀವಿ ಅವರ ಸಹೋದರ ಸೊ ಒಂದ್ಸರಿ ಪರಿಚಯ ಮಾಡಿಸ್ಕೊಟ್ಬಿಡಿ ಸರ್ ಸೊ ಪ್ರವೀಣ್ ಅಣ್ಣ ಅಂತ ಹೇಳಿ ರಿಷಬ್ ಅವರ ಬ್ರದರ್ ಅಣ್ಣ ಊರಿನಲ್ಲಿ ಈ ಸಲ ನಿಮ್ಗೆ ಏನ್ ಕಾಂತಾರ ಅಂತ ನೋಡ್ತೀರಿ ಕಾಂತಾರದ ಕಂಪ್ಲೀಟ್ ಲೋಕಲ್ ಕೋಆರ್ಡಿನೇಷನ್ ಮಾಡಿದ್ದು ಪ್ರವೀಣ್ ಅಣ್ಣ ಪ್ಲಸ್ ಸುಭಾಸ್ ನಮ್ಮ ಸುಹಾಸ್ ಏನಿದ್ದಾರೆ ಅವರಿಬ್ರು ಮಾಡಿರೋದು ಕಂಪ್ಲೀಟ್ ಇಲ್ಲಿ ಒಂದು ಮರದಿಂದ ಹಿಡಿದು ಅಥವಾ ಏನೋ ಇದ್ ಮಾಡ್ಬೇಕು ಅಥವಾ ಏನಾದ್ರು ಮೆಟೀರಿಯಲ್ ಬೇಕು ಅಂದ್ರೆ ಮತ್ತೆ ಬೇರೆ ಯಾರಿಗೂ ಗೊತ್ತಿಲ್ಲ ಸಿನಿಮಾದವ್ರಿಗೆ ಈಗ ಪ್ರೊಡಕ್ಷನ್ ಅವರಿಗೂ ಯಾರಿಗೂ ಇಲ್ಲಿನ ಲಿಂಕ್ ಇಲ್ಲ ಅದು ಕಂಪ್ಲೀಟ್ ಲೋಕಲ್ ಕೋಆರ್ಡಿನೇಷನ್ ಮಾಡಿದ್ದು ಸೊ ಇವ್ರೆ ಅದರ ಕಂಪ್ಲೀಟ್ ಆಲ್ಮೋಸ್ಟ್ ಸಿನಿಮಾ ಏನ್ ಚೆನ್ನಾಗಾಯ್ತು ಶೂಟಿಂಗ್ ಆಗ್ಲಿಕ್ಕೆ ಇನ್ನೊಂದಾಗ್ಲಿಕ್ಕೆ ಎಲ್ಲ ವ್ಯವಸ್ಥೆಗಳು ಸೊ ಅದನ್ನ ಒಂದ್ ಎರಡು ತಿಂಗಳಲ್ಲಿ ಕಂಪ್ಲೀಟ್ ಸೆಟ್ ಹಾಕ್ಸಿ ನಿಮ್ಗೆ ಎಲ್ಲ ತೋಟನೆಲ್ಲ ರೆಡಿ ಮಾಡಿದ್ದಾರೆ ಬಾಳೆ ಗಿಡಗಳನ್ನ ತಗೊಂಡ್ ಬಂದಿದ್ದು ಅಡಿಕೆ ಮರಗಳನ್ನೇ ತಗೊಂಡ್ ಬಂದು ನೆಟ್ಟಿದ್ದು ಇದರಲ್ಲಿ ಅದನ್ನೆಲ್ಲ ತಗೊಂಡ್ ಬರ್ಲಿಕ್ಕೆ ಮೇಜರ್ ಕಾಂಟ್ರಿಬ್ಯೂಷನ್ ಸಿನಿಮಾದಲ್ಲಿ ರಿಷಭ್ ಅಣ್ಣ ತೊಡಗಿಸ್ಕೊಂಡೆ ಅದ್ರದ್ದು ಹೊರಗಡೆ ತೊಡಗಿಸ್ಕೊಂಡವರು ಪ್ರವೀಣ್ ಅಣ್ಣ ಓಕೆ ಸರ್ ನಿಮ್ಮನ್ನ ಭೇಟಿ ಆಗಿದೆ ಆಕ್ಚುಲಿ ಖುಷಿ ತುಂಬಾ ಖುಷಿ ಆಯ್ತು ಅಂದ್ರೆ ಒಂದ್ ಅನ್ಕೊಂತೀವಿ ಅಂದ್ರೆ ರಿಷಭ್ ಶೆಟ್ಟರ್ ಅಂದ್ರೆ ದೊಡ್ಡ ಹೀರೋ ದೊಡ್ಡ ನಿರ್ದೇಶಕ ಅವ್ರ ಅಣ್ಣ ಆಗಿರ್ತಾರೆ ಹೀಗಿರ್ತಾರೆ ನಾವು ಆಕ್ಚುಲಿ ಹೇಳ್ತೀನಿ ಕೇಳಿ ತುಂಬಾ ಸಿಂಪಲ್ ಆಗಿದ್ದಾರೆ ಆಕ್ಚುಲಿ ಊರಲ್ಲಿ ಹೀಗೆ ಇರ್ತಾರೆ ನಾವೇನು ಬೆಂಗಳೂರಲ್ಲಿ ನೋಡ್ತೀವಿ ಅದು ಆಗಿರೋದಿಲ್ಲ ಸೌತ್ ಕೆನಡಾ ನೀವು ಬೆಂಗಳೂರಲ್ಲಿ ನೋಡ್ತಿರಲ್ಲ ಆ ಕಲ್ಪನೆ ಇಟ್ಕೋಬೇಡಿ ಸರ್ ತುಂಬಾ ಖುಷಿ ಆಯ್ತು ನಿಮ್ಮನ್ನು ಮೀಟ್ ಆಗಿದ್ದು ಸರ್ ಹೇಗಿತ್ತು ಕಾಂತಾರದ ಅನುಭವ ಅಂದ್ರೆ ಒಟ್ಟಾರಾಗಿ ತುಂಬಾ ಕ್ರಿಟಿಕಲ್ ಆಗಿತ್ತು ಕೇಳಿದ್ರೆ ಕೆಲವೊಂದು ಸ್ವತ್ತುಗಳನ್ನ ಇವಾಗ ತರ್ಲಿಕ್ಕೆ ಆಗುದಿಲ್ಲ ಉದಾಹರಣೆಗೆ ಹೆಡ್ ಟಾರ್ಚ್ ಬ್ಯಾಟ್ರಿನೇ ಬರುದಿಲ್ಲ ಮಾಡೋಕ್ಕೂ ಸಾಧ್ಯ ಇಲ್ಲ ಅದು ಮಧ್ಯ ಮಧ್ಯದಲ್ಲಿ ಶೂಟಿಂಗ್ ನಲ್ಲಿ ಅದು ಹಾಳಾಗೋದು ಅದನ್ನ ರೆಡಿ ಮಾಡೋದು ತುಂಬಾ ಕಷ್ಟದ ಕೆಲಸ ಸುಮಾರು ಅರ್ಧ ರಾತ್ರಿಗೆಲ್ಲ ಸೀಮೆಣ್ಣೆ ಬೇಕಂತಾರೆ ಇನ್ನೊಂದೇನೋ ಬೇಕಂತಾರೆ ಹುಡ್ಕೊಂಡು ಹೋಗ್ಬೇಕು ತುಂಬಾ ಕಷ್ಟದ ಕೆಲಸ ಅಲ್ಲ ಅಂದ್ರೆ ನನಗೆ ರಿಷಭ್ ಅಣ್ಣ ಒಂದು ಇಂಟರ್ವ್ಯೂ ಅಲ್ಲಿ ಮಾತಾಡ್ತಾ ಒಂದ್ ಕಡೆ ಹೇಳ್ತಾರೆ ಏನಂತ ಹೇಳಿದ್ರೆ ಕೆಲವೊಂದು ದೈವಗಳ ವೇಷವನ್ನು ಹಾಕುವಾಗ ಸಮಸ್ಯೆ ಆಗತ್ತೆ ಅಂತ ಏನಾಯ್ತು ಆಕ್ಚುಲಿ ಅಂದ್ರೆ ಕೆಲವು ಶೂಟಿಂಗ್ ಮಾಡುವಾಗ ನೈಟ್ ಶೂಟ್ ಮಾಡುವಾಗ ತುಂಬಾ ಸಮಸ್ಯೆ ತೋರಿಸ್ತೀವಿ ಏನ್ ಕೇಳಿದ್ರೆ ಬೇರೆಯವ್ರ ಮೇಲೆ ಆಕರ್ಷಣೆ ಇಲ್ಲಿ ನಾವು ಇಲ್ಲಿ ಇರೋರಿಗೆ ನಮ್ಗೇನು ಗೊತ್ತಿಲ್ಲ ನಾವೇನು ನಮ್ಗೇನು ಆಗುದು ಇಲ್ಲ ಹೊರಗಿನಿಂದ ಬಂದವರು ಕೂಗೋದು ಒಂಥರ ವಿಚಿತ್ರವಾಗಿ ವರ್ತನೆ ಮಾಡೋದು ಅದನ್ನೆಲ್ಲ ಮಾಡ್ತಿದ್ರು ಅಂದ್ರೆ ಇಲ್ಲಿ ಯಾವ ದೈವದ ಬನ ಉಂಟಾ ಇಲ್ಲಿ ಇಲ್ಲಿ ಮೇಲ್ಗಡೆ ಎಲ್ಲ ದೈವದ ಬನ ಎಲ್ಲ ಇದೆ ಅಲ್ಲಿದೆ ಆಮೇಲೆ ಆಚ ಕಡೆ ಎಲ್ಲ ಇದೆ ಅಲ್ಲಿ ಒಳಗಡೆ ಅಂದ್ರೆ ನಾವಿಲ್ಲಿ ಏನ್ ಸೆಟ್ ಎಲ್ಲ ಹಾಕಿದ್ವಿ ಈಗ ಹುತ್ತ ಇನ್ನೊಂದು ನಮ್ ನಿಮ್ಗೆ ಗೊತ್ತಿದೆ ಕರಾವಳಿ ಕಲ್ಚರ್ ಅಂದ್ರೆ ಗೊತ್ತಿದೆ ಒಂದು ಹುತ್ತ ಇದ್ರೆ ಅಲ್ಲೊಂದು ದೇವ್ರ ಇರುತ್ತೆ ಒಂದು ಒಂದು ಮನೆ ಮರದ ತರ ಇದ್ರೆ ದೊಡ್ಡದಾಗಿ ಬಲ್ಲೆ ತರ ಬಂದ್ರೆ ಅಲ್ಲೊಂದು ದೇವ್ರ ಇರುತ್ತೆ ಆತರ ಇರುತ್ತೆ ಬಟ್ ಈಗ ಹೊರಗಡೆ ಬಂದವರಿಗೆಲ್ಲ ಅದು ಗೊತ್ತಿರೋದಿಲ್ಲ ಅಲ್ಲೇನೋ ಒಂದು ಮೂತ್ರ ಮಾಡಿರ್ತಾರೆ ಮತ್ತೊಂದೇನೋ ಹೋಗಿ ಬರ್ತಾರೆ ಈ ತರ ಆದವಾಗ ಸ್ವಲ್ಪ ಡಿಸ್ಟರ್ಬ್ ಆಗ್ತವೆ ಅದ್ರದ್ದು ಎಫೆಕ್ಟ್ ಗಳು ಸ್ವಲ್ಪ ಅಂದ್ರೆ ಆ ವೈಬ್ರೇಷನ್ ತುಂಬಾ ಸಲ ಕೆಲವರಿಗೆಲ್ಲ ಫೀಲ್ ಆಗಿದ್ದೀರಿ ಅಂದ್ರೆ ನೀವು ಅಂದ್ರೆ ಈಗ ನಮ್ಗೆ ಇಲ್ಲಿ ಹತ್ರ ಮಾರಣಕಟ್ಟೆ ಇದೆ ಅಲ್ವಾ ಸೊ ಇಲ್ಲಿ ಏನಾದ್ರೆ ಈ ತರ ಆಕರ್ಷಣೆ ಆದಾಗ ಹೋಗಿ ಕೇಳಿಸೋದೆಲ್ಲ ಮಾಡಿದ್ರ ಏನಾಗಿತ್ತು ಏನಾಗಿತ್ತು ಅಂತ ನಮ್ಗೆ ಈ ಸಿನಿಮಾ ಆರಂಭ ಆಗೋಕ್ಕಿಂತ ಮುಂಚೆ ರಿಷಭ್ ಅವ್ರ ಸುತ್ತಮುತ್ತ ದೇವಸ್ಥಾನ ಇನ್ನೊಂದು ಎಲ್ಲದ್ರತು ಪ್ರಾರ್ಥನೆ ಮಾಡ್ಕೊಂಡು ಪ್ರಸಾದ ತಗೊಂಡೇ ಬಂದಿರೋದು ಯಾಕಂದ್ರೆ ಮಾಡ್ಲಿಕ್ಕೆ ಹೊರಟಿರೋದು ಚಿಕ್ಕ ಪುಟ್ಟ ಸಿನಿಮಾ ಅಲ್ಲ ಬಹಳ ದೊಡ್ಡ ಸಿನಿಮಾ ಅಂಡ್ ಆ ಕಾನ್ಸೆಪ್ಟ್ ಕೂಡ ಅಷ್ಟೇ ಅದ್ಭುತವಾದಂತ ಕಾನ್ಸೆಪ್ಟ್ ಆಗಿರೋ ಕಾರಣಕ್ಕೆ ಎಲ್ಲ ದೈವ ದೇವರ ಆಶೀರ್ವಾದದಿಂದಲೇ ಈ ಸಿನಿಮಾ ಆಗಿರೋದು ಯಾಕಂದ್ರೆ ಎಷ್ಟೆಷ್ಟೋ ಕಷ್ಟಗಳನ್ನೆಲ್ಲ ಅನುಭವಿಸಿ ಬಂದಿರೋದು ನಿಮ್ಗೆ ಸಿನಿಮಾದ ಮುಂದಿನ ಪಾಠಗಳಲ್ಲಿ ಹೇಳ್ತಾರೆ ರಿಷಭ್ ಅವರು ಹೇಳ್ತಾರೆ ಕೆಲವೊಂದು ಸಿಚುವೇಶನ್ ಅಲ್ಲಿ ಅಯ್ಯೋ ಶೂಟಿಂಗ್ ನಿಂತು ಬಿಡುತ್ತೆ ಅನ್ನುವಂತ ಭಯಗಳೆಲ್ಲ ಆಗಿದ್ದಿದೆ ಅಂದ್ರೆ ಎಲ್ರಿಗೂ ಒಂದು ಕಾಲಿ ಗಾಯ ಆಗೋದು ಕೈ ಗಾಯ ಆಗೋದು ಈ ತರ ಅಂದ್ರೆ ಅದರಿಂದ ಆಗತ್ತೋ ಮತ್ತೊಂದ್ರಿಂದ ಅಂತಲ್ಲ ಒಂದು ಭಯ ಅಂದ್ರೆ ದೇವ್ರ ಸಿನಿಮಾ ಈ ತರ ಎಲ್ಲ ಬಂದವಾಗ ಒಂದ್ ಸ್ವಲ್ಪ ಭಯ ಇರುತ್ತೆ ಬಟ್ ದೇವರ ಆಶೀರ್ವಾದ ಎಲ್ಲ ಗ್ರಾಮ ದೇವತೆಗಳ ಆಶೀರ್ವಾದದಿಂದ ಬಹುಶಃ ಏನೂ ತೊಂದರೆ ಇಲ್ಲ ಈಗ ನಾಸ್ತಿಕರು ಇರ್ತಾರೆ ಈಗ ನಾವು ಬೆಂಗಳೂರಲ್ಲಿ ಅಂದ್ಕೂಡ್ಲೆ ಅದ್ ಅದೆಲ್ಲ ನಡೆಯತ್ತಾ ಹೌದಾ ದೈವ ಇದೆಯಾ ಇದು ನಡೆಯತ್ತಾ ಇದಾಗತ್ತಾ ಹಾವು ಬಂದ್ ಮಲ್ಕೊಳ್ತಿತ್ತು
ನಾಗರಾವ್ ಮನೆ ಒಳಗಡೆ ಎಲ್ಲ ಬಂದು ಮಲ್ಕೊಳ್ತಿತ್ತು. ಎರಡೆರಡು ದಿವಸ ಮೂರು ದಿವಸ ಹೋಗುದಿಲ್ಲ ಬಿಟ್ಟು. ಏನ್ ಮಾಡ್ತಾರೆ ತುಂಬಾ ಸಮಸ್ಯೆ. ರಿಷಭಣ್ಣ ಮಾತಾಡುವಾಗ ಒಂದು ವಿಷಯ ಹೇಳಿದ್ರು, ಶೂಟಿಂಗ್ ಅಲ್ಲಿ ಕೆಲವರು ನಂಬ್ತಾ ಇರ್ಲಿಲ್ಲ. ಹೌದು, ಆರಂಭದ ದಿನಗಳಲ್ಲಿ ಯಾರು ಈ ದೈವ ಇದೆಲ್ಲ ಹೌದಾ ಅಂತ ಹೇಳಿ ಏನೇನೋ ತೆಗೆದು ಅಲ್ಲಲ್ಲೇ ಬಿಸಾಕ್ ಹೋಗೋರು. ನಾವು ಬಿಟ್ರೆ ಇಲ್ಲಿಯವರು ನಾವು ಬಿಟ್ರೆ ಹೊರಗಿನವ್ರು ಯಾರು ಕತ್ಲೆ ಹೋಗ್ತಾ ಇರ್ಲಿಲ್ಲ. ಆಮೇಲೆ ಏನಾಯ್ತು ಕೇಳಿದ್ರೆ, ಸ್ಟಾರ್ಟಿಂಗ್ ಅಲ್ಲಿ ನೀವು ಹೇಳದಂಗೆ ನಿಜ, ಕೆಲವರು ಬಂದ್ಕೊಂಡು ಅದೆಲ್ಲ ಸುಳ್ಳು ಆತರ ಇದ್ರು. ಆಮೇಲೆ ಹೋಗ್ತಾ ಈ ಒಂದ್ ಎರಡ್ ಮೂರ್ ಸಲ ಆತರದ ವೈಬ್ರೇಷನ್ ಗಳು ಇನ್ನೊಂದು ಸ್ಟಾರ್ಟ್ ಆದ್ಮೇಲೆ ಯಾರು ಕರ್ಕೊಂಡು ಹೋಗ್ಬೇಕಷ್ಟೇ ಹೊರಗಡೆ. ಅಂದ್ರೆ ಈಗ ಕತ್ಲಲ್ಲಿ ಯಾರು ಹೊರಗಡೆ ಹೋಗುದಿಲ್ಲ. ಅಂದ್ರೆ ಕಾಂತಾರದ ಒಂದು ಅದೊಂದು ಹಿರಿಮೆ ಅಂತಾನೆ ಹೇಳ್ಬೇಕು. ಒಂದು ನಂಬಿಕೆ ಇಲ್ದಿದ್ದವರಿಗೂ ನಂಬಿಕೆ ಬರ್ಸಿದೆ ಅಂತ ಹೇಳ್ಬೋದು. ಅಂದ್ರೆ ಈಗ ರಿಷಭಣ್ಣ ಆರಾಮ ಕೂಲ್ ನಗಾಡ್ಕೊಂಡಿರ್ತಾರೆ ಎಲ್ಲ ಓಕೆ. ಬಾಲ್ಯದಲ್ಲಿ ಹೆಂಗಿತ್ತು ಸರ್ ಜೀವನ? ಇದಂದ್ರೆ ಈ ಈ ಫೀಲ್ಡಿಗೆ ಬರೋ ಏನಾರು ಹಿಂಟ್ ಇತ್ತ ನಿಮ್ಗೆ? ಅವ್ರಿಗೆ ಅವನಿಗೆ ಇತ್ತು ಆ ಗೀಳಿತ್ತು, ಸಿನಿಮಾದ ಗೀಳಿ ಅವಾಗ. ಆ ಕತೆ ಬರೆಯೋದು ಅದೆಲ್ಲ ಒಂದು ಚಟ ಇತ್ತು ಅವನು. ಅದು ಯಾವಾಗ ಬೇರೆಯವ್ರನ್ನ ಇಮಿಟೇಟ್ ಮಾಡ್ತಾನ, ನೀವು ಯಾವ ರೀತಿ ವರ್ತನೆ ಮಾಡ್ತೀರಾ ಅದೇ ರೀತಿ ಮಾಡ್ತಾನ. ನೀವು ಹೇಗೆ ಮಾಡ್ತೀರ ಅದೇ ರೀತಿ ಮಾಡಿ ನಿಮ್ಮ ವಾಯ್ಸನ್ನು ತೆಗೆದು ಮಾಡ್ತಾನ. ಆ ರೀತಿ ಅಭ್ಯಾಸಗಳೆಲ್ಲ ಇತ್ತು ಅವನಿಗೆ. ಅಲ್ಲ, ಈಗ ಅಕಸ್ಮಾತ್ ಅವರೆಲ್ಲ ಡೈರೆಕ್ಟರ್ ಆಗಿದ್ದೆ, ಅದು ಇಂಡಸ್ಟ್ರಿಗೆ ಬರ್ದಿತ್ತೆ, ಸೋಲ್ಗಳ ಮೇಲೆ ಸೋಲ್ ಕಾಣ್ತಾ ಇದ್ದಿದ್ರೆ ಬಹುಶಃ ಇವತ್ತು ಏನಾಗಿರ್ತದೆ ಅಂತ ನಿಮ್ಗೆ ಅನ್ಸುತ್ತೆ? ಒಳ್ಳೆ ಕಾಂಟ್ರಾಕ್ಟರ್ ಆಗ್ತಿದೆ, ಒಳ್ಳೆ ಕೆಲಸ ಮಾಡ್ತಾನೆ, ಒಳ್ಳೆ ಬಿಸ್ನೆಸ್ ಮ್ಯಾನ್, ಸಿವಿಲ್ ಸಿವಿಲ್ ಕಾಂಟ್ರಾಕ್ಟರ್, ತುಂಬಾ ಕೆಲಸ ಮಾಡಿದಾನೆ. ಅಲ್ಲ, ಈಗ ಇನಿಷಿಯಲ್ ಡೇಸ್ಗಳಲ್ಲಿ ಯಾರು ಏನಾರು ಇದು ನಿಮ್ಮ ಫಿಲ್ಮ್ ಮಾಡ್ತೀವಿ ಅಂತ, ಎಸ್ಪೆಷಲಿ ನಮ್ಮ ಸೌತ್ ಕೇಂದ್ರದಲ್ಲಿ ಫಿಲ್ಮ್ ಮಾಡ್ತೀನಿ ಅಂತ ಹೇಳಿದ್ರೆ ಮಗ್ಗ ದುಡ್ಡು ಹುಡಿ ಮಾಡ್ದ ಅಷ್ಟೇ ಬಿಟ್ರೆ ಯಾರು ಫಸ್ಟ್ ಸಪೋರ್ಟ್ ಮಾಡೋದಿಲ್ಲ. ಹುಡಿ ಮಾಡಲ್ಲ, ಗಾಡಿ ತೆಗೆದ ನಮ್ಮನ್ನ ಅಂತೇಳಿ ಫಸ್ಟ್ ಡಿಸೈಡ್ ಮಾಡೋದು. ಬಟ್ ಆದ್ರೆ ಮನೆಯಲ್ಲಿ ಸಪೋರ್ಟ್ ಮಾಡ್ತಿದ್ರ, ಹಿಂಗ್ ಫಿಲ್ಮ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ? ಸಪೋರ್ಟ್ ತುಂಬಾ ಇತ್ತು, ತಂದೆ ಸಪೋರ್ಟ್ ತುಂಬಾ ಇತ್ತು. ಅವನು ಕನ್ಸ್ಟ್ರಕ್ಷನ್ ಕಂಪನಿ ನಡೆಸ್ತಾ ಇರುವಾಗ್ಲೇ ಅದನ್ನ ಮಧ್ಯದಲ್ಲಿ ಬಿಟ್ಟು ಬಂದು ಸಿನಿಮಾಕ್ ಬಂದ. ಬಂದು ಸ್ವಲ್ಪ ಒಂದು 6-7 ವರ್ಷ ತುಂಬಾ ಕಷ್ಟ ಆಯ್ತು, ಸಂಪಾದನೆ ಇರ್ಲಿಲ್ಲ ಅಂತ ಪರಿಸ್ಥಿತಿ, ತುಂಬಾ ಕಷ್ಟಪಟ್ಟಿದ್ದಾನೆ. ಹೇಳ್ಕೊಂತಿದ್ರ ಇವತ್ತು ಹಿಂಗ್ ಹೋದೆ ಇಲ್ಲಿ ಹಿಂಗ್ ಅವಮಾನ ಮಾಡಿದೆ? ಯಾಕಂದ್ರೆ ಎಲ್ಲಾ ಇಂಡಸ್ಟ್ರಿಗಳಲ್ಲೂ ಮೂರು ನಡೆಯುತ್ತೆ ಸರ್, ಅವಮಾನ ಅನುಮಾನ ಸನ್ಮಾನ ಎಲ್ರಿಗೂ ಆಗತ್ತೆ. ಎಲ್ಲ ಅದೆಲ್ಲ ಮೂರು ದಾಟ್ಕೊಂಡು ಬಂದ್ರೆ ಏನಾದ್ರು ಮಾಡೋಕ್ಕಾಗದು, ಲೈಫಲ್ಲಿ ಅಚೀವ್ ಮಾಡೋಕ್ಕಾಗದು ಅಂತ. ಇವೆಲ್ಲ ಆದಾಗ ಬಂದು ಅವನೊಂದು ತುಂಬಾ ಒಳ್ಳೆ, ಅದು ಅವನ ಯಾವತ್ತೂ ಒಂದು ಹೇಳ್ತಾನೆ, ಅವನು ನಾನು ತುಂಬಾ ಫಾಲೋ ಮಾಡ್ತೀನಿ ಅದನ್ನ. ಅವನು ಹೇಳ್ತಾನೆ ಓವರ್ ಎಕ್ಸೈಟ್ಮೆಂಟ್ ಮತ್ತು ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಅಂತ. ಎಲ್ಲ ಕಡೆ ಎಲ್ಲ ಅವನದನ್ನ ಹೇಳ್ತಾನೆ ಸ್ಪೀಚ್ ಅಲ್ಲಿ ಕೂಡ. ಅವ್ನು ಹಂಗೆ ಬದುಕಿದಾನೆ ಕೂಡ, ಯಾಕಂದ್ರೆ ಯಾರು ಅವ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೋದಾಗ ಅಲ್ಲಿ ಹರ್ಟ್ ಆಗುತ್ತೆ, ಎಕ್ಸೈಟ್ಮೆಂಟ್ ಇಟ್ಕೊಂಡೋದಾಗ ಹರ್ಟ್. ಯಾಕಂದ್ರೆ ಅವನಿಗೆ ಜೀವನದಲ್ಲಿ ಅದೆಲ್ಲ ಕಲ್ಸಿರೋ ಪಾಠಗಳದು, ಅವನೇನೋ ಖುಷಿಯಿಂದ ಅದನ್ನೇನೋ ಮಾಡಕ್ ಹೋಗ್ತಾ, ಇನ್ನೊಂದು ಮಾಡೋದಕ್ಕೆ ಹೋದ, ಬೇರೆ ಬೇರೆ ಕೆಲಸಗಳನ್ನ ಮಾಡೋಕೆ ಹೋದ, ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಹೋದ, ಅಲ್ಲೆಲ್ಲ ಆಗಿರುವಂತಹ ಒಂದು ಬೇರೆ ಬೇರೆ ಇನ್ಸಿಡೆಂಟ್ಗಳು ಅವನನ್ನ ಇನ್ನಷ್ಟು ಮೆಚುರಿಟಿ ಆಗ್ಲಿಕ್ಕೆ, ಅವನ ಮೆಚೂರ್ಡ್ ಡೈರೆಕ್ಟರ್ ಆಗ್ಲಿಕ್ಕೆ ಬಹುಶಃ ಅದೇ ರೀಸನ್ ಇರಬಹುದು. ಅಂಡ್ ಎಲ್ಲೂ ಅವ್ನು ಹೇಳೋದಿಲ್ಲ, ಇಲ್ಲಿ ಇವತ್ತು ಯಾವ್ದೋ ಒಂದು ಜಾಗಕ್ಕೆ ಹೋಗಿ ಬಂದ, ಅಲ್ಲಿ ಏನಾಯ್ತು, ಇನ್ನೊಂದಾಯ್ತು, ಅದನ್ನೆಲ್ಲೂ ಹೇಳೋದಿಲ್ಲ. ಬಟ್ ಅದನ್ನ ಕೆಲಸದಲ್ಲಿ ತೋರಿಸ್ತಾನೆ, ಮತ್ತೆ ಅದನ್ನ ರಿಸಲ್ಟ್ ಅಲ್ಲಿ ಅವನು ಅದನ್ನ 100% ಅದನ್ನ ಪ್ರೊಡ್ಯೂಸ್ ಮಾಡ್ತಾನೆ. ಅಂದ್ರೆ ಮನೆಯವ್ರದ್ದು ಫುಲ್ ಫ್ಲೆಡ್ಜ್ಡ್ ಸಪೋರ್ಟ್ ಇತ್ತು. ಅಂದ್ರೆ ರಿಷಭ್ ಶೆಟ್ಟಿ ಇವತ್ತು ಏನೇ ಆಗಿ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ರು ಕೂಡ ಮನೆಯವರೆಲ್ಲ ಕಂಪ್ಲೀಟ್ ಸಪೋರ್ಟ್ ಇತ್ತು. ಮನೆಯಂಗರಿಗೆ ನಾವು ಒಂದು ಕೆಲಸ ಮಾಡೋಣ ಸರ್, ನೀವು ಕೇರಿ ಹೇಳಿದ್ರಿ, ಆ ಕೇರಿ ಕಡೆ ಜರ್ನಿ ಮಾಡ್ಕೊಂಡು ಅಲ್ಲಿ ಅಲ್ಲಿನ ಕಥೆಗಳನ್ನ ಕೇಳ್ತಾ ಹೋಗೋಣ. ಆಕ್ಚುಲಿ ಅದು ಮನೆ ನೋಡಿ, ಕಬ್ಬಿನ ರಾಶಿ ಬಿದ್ದಿದೆ ಇಲ್ಲಿ ಎಲ್ಲ. ಅಂದ್ರೆ ಮನೆ ಎದುರುಗಡೆ ಹೇಗಿರ್ತದೆ ತೋಟ, ಇನ್ನೊಂದು ಇದು ಕಬ್ಬನ್ನೆಲ್ಲ ತಗೊಂಡ್ ಬಂದಿದ್ ನಾವು ಬೇರೆ ಬೇರೆ ಭಾಗದಿಂದ ಕಬ್ಬನ್ನೆಲ್ಲ ತಗೊಂಡ್ ಬಂದು ಇಲ್ಲಿ ಆಲೆ ಮನೆಗೆ ಬೇಕಾಗಿರುವಂತ ಕಬ್ಬುಗಳಿದು ಅದೆಲ್ಲ ಹಾಗೆ ಈಗೆಲ್ಲ ಇದೆಲ್ಲ ಅಡಿಕೆ ಮರ ಎಲ್ಲ ಹಾಕಿದ್ದು. ಅಂದ್ರೆ ಇದೆಲ್ಲ ಬೇಲಿ ಮಾಡಿ ತನಕ ತೋಟ ಇತ್ತು. ದೊಡ್ಡ ರಿಕ್ವೈರ್ಮೆಂಟ್ ಯಾರು ಕೇಳೋ ಹಂಗೂ ಇಲ್ಲ, ನೋಡಿದ್ಮೇಲೆ ಯಾರು ಕೇಳ್ತಾ ಇರ್ಲಿಲ್ಲ. ಮತ್ತೆ ಬರುವಾಗ್ಲೇ ವ್ಯವಸ್ಥೆ ಮಾಡ್ಕೊಂಡು ಬರ್ಬೇಕು ಅಷ್ಟೇ. ಅಂದ್ರೆ ಇವ್ರದ್ದು ಟೀಮ್ ಅದೆ ತುಂಬಾ ಒಳ್ಳೆ ಟೀಮ್ ಇದ್ದ ಕಾರಣಕ್ಕೆ ಏನ್ ಬೇಕಿದ್ರು ಕೂಡ ಅಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ರು. ಅಂದ್ರೆ ಹಿಂದಿನ ದಿವಸನೇ ರೆಡಿ ಮಾಡ್ಕೊಳ್ತಿದ್ರು. ನೋಡಿ, ಸಿನಿಮಾದ ಇನ್ನೊಬ್ರು ಆಕ್ಟರ್ ಬಂದ್ರು, ಪ್ರದೀಪ್ ನಮ್ ಬ್ರದರ್ ಕೂಡ, ರಿಷಭ್ ಕೂಡ ಬ್ರದರ್. ಹೀರೋ ಸಿನಿಮಾದಲ್ಲಿ ಮೊದಲ ಬಾರಿಗೆ ಬೆಳ್ಳಿತೆರೆಗೆ ಬಂದಿದ್ದು ವಿಲನ್ ಕ್ಯಾರೆಕ್ಟರ್ ಮೂಲಕ. ಪ್ರದೀಪ್ ಅಂತೇಳಿ ಮೂಲತಃ ಅವರು ಫಿಸಿಕಲ್ ಡೈರೆಕ್ಟರ್, ಸೊ ಪ್ರೊಫೆಷನ್. ಸೊ ಇದನ್ನ ಹವ್ಯಾಸಿ ಆಗಿ ಇದಕ್ಕೆ ಬಂದಿದ್ದು. ಬಟ್ ಈಗ ಲಾಸ್ಟ್ ಸಿನಿಮಾದಲ್ಲಿ ಕೂಡ ಕಾಂತಾರದಲ್ಲಿ ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅಲ್ಲ ಸರ್, ಈಗ ನೋಡಿ, ನಾನು ಅದನ್ನೇ ಸರ್ ಹತ್ರ ಮಾತಾಡ್ತಾ ಬರ್ಬೇಕಾದ್ರೆ ಹೇಳ್ತಿದ್ದೆ ಅಲ್ಲ, ರಿಷಭ್ ಶೆಟ್ಟರು ಊರ್ನವ್ರಿಗೆ ಜಾಸ್ತಿ ಅವಕಾಶ ಕೊಡ್ತಾರೆ ಅಂತ ಅಪವಾದ ಇದೆ. ಮತ್ತೆ ಇದೊಂದು ಅಪವಾದನೇನ? ರಿಷಭ್ ಶೆಟ್ಟರು ಅವ್ರದ್ದು ಸಿನಿಮಾ ಅಂತ ಹೇಳಿ ಅಲ್ಲ, ರಿಷಭ್ ಶೆಟ್ಟರು ಮನೇಲಿ ಒಂದು ಕೋಳಿ ಸಾರು ಮಾಡಿದ್ರು ಕೂಡ ನಾವೆಲ್ಲ ಇರ್ತೀವಿ. ಅವ್ರದ್ದು ಯಾವ್ದೇ ಮದುವೆ ಯಾವ್ದೇ ಪ್ರೋಗ್ರಾಮ್ ಆದ್ರೂ ಕೂಡ ನಮ್ದೊಂದು ಟೀಮ್ ಅವ್ರ ಜೊತೆಲೇ ಇರ್ತೀವಿ. ಯಾಕಂದ್ರೆ ಒಂದೊಳ್ಳೆ ಬಾಂಡಿಂಗ್ ಇದೆ ನಮ್ಮ ಜೊತೆ. ಎಲ್ಲರೂ ಕೂಡ ಎಲ್ಲರ ಹತ್ರ ನಮ್ಮನ್ನ ತಮ್ದಿಕ್ಳು ಅಂತ ಹೇಳ್ತಿದ್ದಾರೆ. ನ್ಯಾಚುರಲಿ ನಾವು ಆಕ್ಚುಲಿ ಅವರ ತಮ್ಮವರು ಅಲ್ಲ, ತುಂಬಾ ದೂರ ರಿಲೇಟಿವ್ ಬಿಟ್ರೆ ಅದು ಎಷ್ಟು ಅಣ್ಣ ತಮ್ಮನ ತರ ಇದ್ವಿ ಅಂದ್ರೆ ಆತರ ಇದ್ವಿ. ಈಗ
ಮತ್ತೆ ಅಣ್ಣ ಏನೇ ಮಾಡಿದ್ರು ಕೂಡ ನಾವು ಜೊತೆಲಿ ಇದ್ದೀವಿ. ಇನ್ನೊಂದು ಸಿನಿಮಾ ಅನ್ನೋದು ನಮಗೆ ಕನ್ಸಲ್ಲೂ ಎಣಿಸಿಲ್ಲ, ನಾವು ಸಿನಿಮಾಗೆ ಬರ್ತೀವಿ, ಸಿನಿಮಾದಲ್ಲಿ ನಾವಿದ್ದೀವಿ ಅಂತೇಳಿ. ನಮ್ಮ ಮನೆಯಲ್ಲಿ ಒಬ್ಬ ಅಣ್ಣ ಈ ಮಟ್ಟಕ್ಕೆ ಹೋದಾಗಲೇ ನಾವೆಲ್ಲ ನಾಲ್ಕು ಜನ ನಮ್ಮನ್ನು ನೋಡೋಂಗಾಯ್ತು. ಆದ್ರಿಂದ ಎಲ್ಲ ಒಂದ್ ಕಡೆ ಖುಷಿ ಇದೆ, ಒಂದ್ ಕಡೆ ನಾಲ್ಕು ಜನ ಈಗಲೂ ನೀನು ಹೀರೋದಲ್ಲಿ ವಿಲನ್ನು ಅಥವಾ ಕಾಂತಾರ ನೋಡಿದ್ರೆ ಅದರಲ್ಲೂ ಒಂದ್ ಕ್ಯಾರೆಕ್ಟರ್ ಮಾಡಿದ್ರಿ ಅಂತ ಬಂದಾಗ ನಮ್ಮ ಮನೆಯವರಲ್ಲಿ ಇರೋದಕ್ಕೋಸ್ಕರ ನಮ್ಗಾಗಿದ್ದು. ಆ ಪಾತ್ರಕ್ಕೆ ಯಾರು ಸೂಟ್ ಆಗ್ತಾರೆ ಅನ್ನೋದು ಅವ್ನು ಫಸ್ಟೇ ಯೋಚನೆ ಮಾಡಿರ್ತಾನೆ, ಈ ಕ್ಯಾರೆಕ್ಟರ್ ಇವ್ರು ಸೂಟ್ ಆಗ್ತಾರೆ. ಅದು ಹತ್ತಿರದವರು ರಿಲೇಟಿವ್ಸ್ ಅಂತ. ಈಗ ನೀವು ಇದ್ರಲ್ಲಿ ನೋಡಿದ್ರೆ ತುಂಬಾ ದೂರದವರು ಯಾರ್ಯಾರು ಇದ್ರಲ್ಲಿ ಬಂದು ಆಕ್ಟ್ ಮಾಡಿದ್ದಾರೆ ತುಂಬಾನೇ, ಅಂದ್ರೆ ಈ ಕ್ಯಾರೆಕ್ಟರ್ ಇವ್ರು ಸೂಟ್ ಆಗ್ತಾರೆ ಅಂತ ಅವ್ನು ಫಸ್ಟೇ ಫಿಕ್ಸ್ ಆಗ್ಬಿಡ್ತಾನೆ. ಆ ನಂತರ ಅವರನ್ನ ಇದ್ರಲ್ಲಿ ನೋಡಬಹುದು ಅಂತೇಳಿ. ಅಂಡ್ ಇನ್ನೊಂದು ನಮ್ಮವರಿಗೂ ಕೂಡ ಒಂದು ಅವಕಾಶ ಸಿಕ್ಲಿ ಅನ್ನೋದು, ಯಾಕಂದ್ರೆ ರಿಷಬ್ ಅವ್ರು ಇರ್ಲಿಲ್ಲ ಅಂದ್ರೆ ಯಾರು ಸಿನಿಮಾ ಇದಕ್ಕೆ ಬರ್ತಾನೆ ಇರ್ಲಿಲ್ಲ. ನನಗೂ ಒಂದು ಚಿಕ್ಕ ಪಾತ್ರ ಮಾಡಿದ್ದೆ, ನಾನು ಒಂದು ಕಾಂತಾರ ಚಿಕ್ಕ ಪಾತ್ರ ಮಾಡಿದ್ದೇನೆ, ಇವರು ಒಂದು ಪಾತ್ರ ಮಾಡಿದ್ದೆ, ಅಂದ್ರೆ ಯಾರು ಬರ್ತಿರಲಿಲ್ಲ. ಸಿನಿಮಾಕ್ ಬೇಕನ್ನೋ ಕಾರಣಕ್ಕೋಸ್ಕರ ಅವ್ರು ಮಾಡ್ತಾರೆ ಬಿಟ್ರೆ ಸುಮ್ಮನೆ ಎಲ್ಲೋ ಒಂದು ತುರುಕೋದು ಆ ತರ ಮಾಡೋದಿಲ್ಲ. ಬಟ್ ಎರಡಕ್ಕೂ ನ್ಯಾಯ ಸಲ್ಸೋದು ರಿಷಬ್ ದೊಡ್ಡ ಗುಣ. ಎಲ್ಲೋ ಒಂದ್ ಕಡೆ ಯಾವ್ದೊಂದು ಪಾತ್ರಕ್ಕೆ ನಿಮ್ಮನ್ನ ಚೂಸ್ ಮಾಡುವಾಗ ಯಾವ್ದೊಂದು ಸೀಕ್ವೆನ್ಸ್ ನೋಡಿರ್ತಾರೆ, ಇವ್ರು ಇದಕ್ಕೆ ಸೂಟ್ ಇದನ್ನ ಮಾಡಿದಾನೆ ಅಂದ್ರೆ ಇವನು ಇದನ್ನು ಕೂಡ ಮಾಡಬಲ್ಲ ಅನ್ನೋದು ಇದ್ದೇ ಇರತ್ತೆ ಖಂಡಿತವಾಗ್ಲೂ. ಆ ತರ ಇದ್ದಾಗ ಮಾತ್ರ ನಿಮ್ಗೆ ಪಾತ್ರವನ್ನು ಕೊಡೋಕ್ಕಾಗತ್ತೆ. ಅಂದ್ರೆ ಸರ್ ಹೇಳ್ದಂಗೆ ಯಾವುದೇ ನಿರ್ದೇಶಕ ಸುಮ್ಮನೆ ನಮ್ಮವನು ನಮ್ಮ ಹತ್ರದವನು ಅವನಿಗೊಂದು ಪಾತ್ರ ಕೊಟ್ಬಿಡೋಣ ಅನ್ನೋ ನಿಟ್ಟಿನಲ್ಲಿ ಯಾರು ಪಾತ್ರ ಕೊಡಲ್ಲ. ಸೊ ನಿಮ್ಮಲ್ಲಿ ಏನಂತ ವಿಷಯ ಗಮನಿಸಿದ್ರು ಅಂತ? ವೃಷಭಣ್ಣ ಏನಾದ್ರೂ ಮಾಡಿದ್ರೆ ಅದ್ರ ಜೊತೆಲಿ ನಮ್ಮ ತಮ್ಮಂದಿರು ಇರ್ಬೇಕಂತೇಳಿ. ಅವ್ರು ಎಲ್ಲಿಗಾರು ಬ್ಯಾಂಗ್ಳೂರಿಂದ ಹೊರಟಾಗ್ಲೂ ಒಂದು ಕಾಲ್ ಬರುತ್ತೆ, ತಮ್ಮ ನಾನು ಬರ್ತಾ ಇದ್ವಿ ಎಲ್ಲ ಇದ್ರಲ್ಲ ಅಂತೇಳಿ. ಬಂದಾಗ ಇಲ್ಲ ನಮ್ದೇ ಆದಂತ ಒಂದು ಜುಗಾಡ್ಗಳು ನಡೀತಾ ಇರತ್ತೆ. ನಾವು ಏನ್ ಮಾಡ್ತೀವಿ ಅಂದ್ರೆ ರಾತ್ರಿಗೆಲ್ಲ ಲೈಟ್ ಇಟ್ಕೊಂಡು ಮೀನ್ ಹಿಡಿಯಕ್ ಹೋಗೋದು, ಎಲ್ಲ ಒಟ್ಸಿರೋದು, ಹೊಳೆ ಈಜಾಡೋದು, ಎಲ್ಲ ಕ್ರಿಕೆಟ್ ಆಡೋದು, ಇದೆಲ್ಲ ಜಾಸ್ತಿ. ಲಾಕ್ಡೌನ್ ಆದಾಗ ಮ್ಯಾಕ್ಸಿಮಮ್ ಟೈಮ್ ನಮ್ ಜೊತೆಲೆ ಇದ್ರು, ಎರಡು ತಿಂಗಳು ನಮ್ ಜೊತೆಲೆ ಇದ್ರು, ದಿನ ಒಟ್ಟಿಗೆ ಇರ್ತಿತ್ತು ನಾವು. ಆದ್ರಿಂದ ನಾವು ಎಲ್ಲೋ ಒಂದ್ ಕಡೆ ಅವರು ನಮ್ಮ ಇಂಪಾರ್ಟೆನ್ಸ್ ಅನ್ನೋದಕ್ಕಿಂತ ಜಾಸ್ತಿ ನನ್ನ ಜೊತೆಲಿ ನಮ್ಮ ತಮ್ಮಂದಿರು ಇದ್ಲಿ ಅನ್ನೋದು ಕಾನ್ಸೆಪ್ಟ್ ಅವರಿಗಿದೆ. ಮತ್ತೆ ಸಿನಿಮಾದಲ್ಲಿ ನಾವು ದೊಡ್ಡ ಕ್ಯಾರೆಕ್ಟರ್, ನಮ್ಮ ದೊಡ್ಡ ಇದು, ನಾ 6 feet ಇದ್ವಿ, ಅದೆಲ್ಲ ಕಾನ್ಸೆಪ್ಟ್ ಇಲ್ಲ ಅಣ್ಣಿಗೆ. ಅದೇನೋ ಸೂಟ್ ಆಯ್ತು ಅಂದ್ರೆ ಜಸ್ಟ್ ಇದು ಮಾಡ್ಬೋದು. ಇನ್ನೊಂದು ಆಕ್ಟಿಂಗ್ ಮಾಡ್ಬೇಕಾದ್ರೆ ಕ್ಯಾಮ್ರಾ ಇಟ್ಟಾಗ ನಾವೆಲ್ಲ ಪ್ಯಾನಿಕ್ ಆಗ್ಬಿಡ್ತೀವಿ ಅಂತೇಳಿ ಬೇರೆ ಯಾವ ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನ ನಮ್ಮನ್ನ ಮಾನಿಟರ್ ಮಾಡಕ್ ಹೇಳಲ್ಲ. ಅವರೇ ಎಷ್ಟು ಬಿಸಿ ಇದ್ರು ಬಂದು ನೋಡ್ತಮ್ಮ ನಿಂಗೆ ಯಾರೋ ಮೇಲೆ ಸಿಟ್ಟಿದೆ, ಅವನು ಏನೋ ಅಂತ ಇದ್ದ, ನಿನ್ ಕ್ಯಾರೆಕ್ಟರ್ ಸ್ಟೈಲ್ ಅನ್ಸುತ್ತೆ, ಅವ್ನಿಗೆ ಹೊಡೆದಂಗ್ ಬಿಡಿ ಅಷ್ಟೇ. ನಾನು ಎಷ್ಟೋ ಸಲ ಅಣ್ಣನ ಜೊತೆ ಫೈಟ್ ಮಾಡ್ಬೇಕಾದ್ರೆ ಈ ಒಂದು ಹೀರೋ ಪಿಕ್ಚರ್ ಅಲ್ಲೂ ಕೂಡ ರಿಯಲ್ ಆಗಿ ಏಟ್ ಜಾಸ್ತಿ ತಿಂದಿದ್ರು ಅವರು. ಈ ಸಿನಿಮಾದಲ್ಲಿ ರಿಯಲ್ ಆಗಿ ಬೇಜ್ ನಮ್ಗೆ ಕೊಟ್ಟಿದ್ದಾರೆ, ಅಷ್ಟು ಕೊಟ್ಟಿದ್ದಾರೆ. ಏನೋ ಇಂಪ್ಯಾಕ್ಟಿಗೋಸ್ಕರ ಮತ್ತೆ ಇನ್ನೊಬ್ಬ ಬೇರೆ ಆರ್ಟಿಸ್ಟ್ ಬಂದು ಟಚ್ ಮಾಡಿದ್ರು, ಅದೇನು ಗೊತ್ತಿಲ್ಲ, ಆಯ್ತಾ ಶಾರ್ಟ್ ಆದ್ಮೇಲೆ ಓಡ್ ಬಂದು ಹಗ್ ಮಾಡ್ಕೊ ತಮ್ಮ ಸಾರಿ ಇದು ಏನೋ ಆಗಿಲ್ಲ ನಿಂಗೆ ಏನಾಯ್ತು ಅಂತ ಅಷ್ಟು ಇದು ಮಾಡ್ತಾರೆ. ಒಂದು ಮನೆ ಅಂತೇಳಿ ನಮ್ಗೆ ಈ ಸಿನಿಮಾ ನಮ್ಮ ಊರಲ್ಲಿ ಆಗ್ತಿದೆ ಅನ್ನೋದಕ್ಕಿಂತ ಇನ್ನೊಂದು ಜಾಸ್ತಿ ನಮ್ದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ನಮ್ಗೆ ಇಷ್ಟ ಇದಾಗ್ತಿದೆ. ನಮ್ಮಲ್ಲೂ ನಾವು ಎಂತ ಬಿಸಿ ಇದ್ರು ಕೂಡ ಅಲ್ಲಿ ನಡೀತಾ ಇದೆ, ನಾವು ಇಲ್ಲಿದ್ದೀವಿ, ನಾವು ಇಲ್ಲ ಅಂದ್ರೆ ಅಣ್ಣ ಕೂಗಾಡ್ತಾರೆ ಅನ್ನೋದು ಕೂಡ ನಮ್ಮಲ್ಲಿದೆ. ಅದು ಎಲ್ಲ ಒಂದ್ ಕಡೆ ನಮ್ ಜವಾಬ್ದಾರಿಗಳು ಜಾಸ್ತಿ ಮಾಡ್ತಾ ಇದೆ. ಅಂದ್ರೆ ಈಗ ಒಂದು ಸಿನಿಮಾ ಅನ್ನೋದು ಶುರುವಾದಾಗ ಒಂದು ಕಲ್ಪನೆಯಿಂದ ಶುರುವಾಗತ್ತೆ, ಅಂದ್ರೆ ಈ ಥರದೊಂದು ನಾಟ್ ಇಟ್ಕೊಂಡು ಸಿನಿಮಾ ಮಾಡೋಣ ಅನ್ನೋದಿಂದ ಶುರುವಾಗಿ ಅದು ಮುಗಿಯುವಾಗ, ಅಂದ್ರೆ ಈ ಪ್ರೆಗ್ನೆಂಟ್ ಆಗೋದು ದೊಡ್ಡ ವಿಷಯ, ಅದು ಡೆಲಿವರಿ ಆಗೋದು ಉಂಟಲ್ಲ, ಅದೇ ಆ್ಯಕ್ಚುಲಿ ದೊಡ್ಡ ವಿಷಯ. ಅದ್ರ ಮಧ್ಯದಲ್ಲಿ ಒಂದಿಷ್ಟು ಬೈಕೆಗಳು ಬರ್ತವೆ, ಇದನ್ನು ತಿನ್ಬೇಕನ್ಸುತ್ತೆ, ಇದನ್ನು ತಿನ್ಬೇಕನ್ಸುತ್ತೆ, ಇದನ್ನು ಮಾಡಬೇಕು ಅಂತ ಅನ್ಸುತ್ತೆ. ಬಟ್ ಅದು ಕೆಲವು ಕಡೆ ಈಡೇರಲ್ಲ, ಎಲ್ಲ ಹಂತದಲ್ಲೂ ಈಡೇರಲ್ಲ, ಒಂದೊಂದು ಹರ್ಡಲ್ಸ್ಗಳು ಬಂದೇ ಬರ್ತವೆ. ಆ ಥರ ಹರ್ಡಲ್ಸ್ ಬಂದಾಗ ನೀವು ಜೊತೆಲಿದ್ರ, ನೀವು ನೋಡಿದ್ರೆ ಕಣ್ಣಾರಿ ಇದು ಆಯಿತು ಅಥವಾ ಇದಾಗಬಾರ್ದಿತ್ತು, ಅದಾದ್ಮೇಲೆ ಕೂಡ ಇದು ಒಳ್ಳೇದೇ ಆಗ್ತಾ ಇದೆ ಅನ್ನೋ ಥರದಲ್ಲಿ? ಸರ್ ಆಬ್ವಿಯಸ್ಲಿ ಈಗ ನೀವು ಅಲ್ಲಿಂದ ನಮ್ಮ ಊರಿಗೆ ಬಂದಿದ್ರಿ, ಇಲ್ಲಿದ್ರಿ, ನೀವು ನಮ್ಮನ್ನ ಜೊತೆಲಿ ಮೀಟ್ ಆಗಿದ್ರೆ ಇಲ್ಲ ಆಗಿದ್ರಿ, ನೀವು ಋಷಭಣ್ಣ ಕಳಿಸೋದು ಇವೆರ ಕಳಿಸೋದೇನೋ ಗೊತ್ತಿಲ್ಲ, ಬಟ್ ಆದ್ರೆ ನೀವು ನಮ್ಮವ್ರು ಅನ್ನೋದು ಕಾನ್ಸೆಪ್ಟ್. ನನ್ನ ಅಣ್ಣ ಇಲ್ಲೇನಾದ್ರೂ ನಾವೆಲ್ಲ ಮಾಡ್ತಿರ್ಬೇಕಾದ್ರೆ ನಾವು ಇಷ್ಟು ಜನ ತಮ್ಮಂದಿರೋ ಜೊತೆಲಿ ಅವರಿಗಾಗೋದು ಸಣ್ಣ ಸಣ್ಣ ಕಷ್ಟ ಆಗಲಿ, ಇವ ಏನಾಗಿದೆ ಅಂದರೆ ಕಂಬಳಗೆದ್ದೆ ಇದರಲ್ಲಿ ಸರ್ ನಂಬಲ್ಲ, ನಾನು ಸ್ವಲ್ಪ ಫಿಸಿಕಲ್ ಡೈರೆಕ್ಟರ್ ಅದರಿಂದ ಈ ಥೆರಪಿ ಬಗ್ಗೆ, ಈ ಮೆಡಿಸಿನ್ ಬಗ್ಗೆ, ಆಮೇಲೆ ಬಾಡಿ ಮಸಾಜ್ ಬಗ್ಗೆ ಎಲ್ಲ ತುಂಬ. ನಾನು ಸತ್ಯ ಅಣ್ಣಿ ಹೇಳಬೇಕಾದ್ರೆ ನಾನು ಕಂಬಳಗೆದ್ದೆ ಶೂಟಿಂಗ್ ಆಗ್ಬೇಕಾದ್ರೆ ನಿಜವಾಗ್ಲೂ ನಾನು ಭಾಳ ನೋವಾಗಿದ್ದ ವಿಚಾರ, ನಾನು ಸೀದಾ ಕಂಬಳಗೆದ್ದೆ ಶೂಟಿಂಗ್ ಮುಗಿದು, ಲಾಸ್ಟ್ ಡೇ ಶೂಟಿಂಗ್ ಆಯಿತು, ಸೀದಾ ಮುಗಿದು ಅವ್ರ ಮನೆಗೆ ಕರ್ಕೊಂಡೋದೆ, ನಾನೇ ಕರ್ಕೊ ಅಣ್ಣ ಹೋಗು ಮನೆ ಮನೆ ಹೋಗಿ ನಾನು 2 ಗಂಟೆ ಹೊತ್ತು ಅವ್ರ ಬಾಡಿ ಮಸಾಜ್ ಮಾಡಿದೆ. ಮಾಡ್ಬೇಕಾದ್ರೆ ನಂಗೆ ಪಾದ ನೋಡಿ ತುಂಬ ನೋವಾಯ್ತು, ಇಡೀ ಪಾದಲ್ಲ ಕಿತ್ಕೊಂಡೋಗಿದೆ, ಕಿತ್ಕೊಂಡೋಗಿ ನಾನು ಬಿಸಿನೀರಲ್ಲ ಇದು ಮಾಡಿ ಹಾಟ್ ಟವಲ್ನೆಲ್ಲ ಇದು ಮಾಡಿಬಿಟ್ಟು ಇದು ಮಾಡಿ, ಬಟ್ ಅವರು ಎಲ್ಲೂ ಕೂಡ ಆ ಎನರ್ಜಿ ಇದಾಗಿಲ್ಲ. ಇನ್ನೊಂದಾಗಿದೆ, ಒಂದು ಜಸ್ಟ್ ನಿಮ್ಗೆ ನೋಡ್ಬೋದು, ಒಂದು ಹೇರ್ ಲೈನ್ ಇಂಜುರಿ ಆಗಿದೆ ಅವ್ರ ಕಾಲಿಗೆ, ಗೊತ್ತೇ ಇಲ್ಲ ಅವ್ರಿಗೆ, ಒಂದು ಅದೇ ನಂದವ್ರದ್ದು ಒಂದು ಬೇರೆ ಒಂದು ಫೈಟ್ ಇದರಲ್ಲಿ ಆಗಿದ್ದು, ಅದು ಎಲ್ಲೂ ಕೂಡ ಸಿನಿಮಾದಲ್ಲಿ ತೋರಿಸ್ಕೊಂಡಿಲ್ಲ, ಇಲ್ಲ ನೀನು ನಂಗೆ ತುಳಿದು ನಂಗೆ ನೋವಾಯಿತು ಅಂತೇಳಿ ಒಂದು ರ್ಯಾಶ್ ಆಗಿದ್ದಲ್ಲಿ ಏನು ಹೇಳಿಲ್ಲ. ಬಟ್ ಈಗಲೂ ಹೇಳ್ತಾರೆ, ಗಮ್ಮತ್ ಮಾಡ್ತಾ ಹೇಳ್ತಾರೆ ಅವ್ರದ್ದೊಂದು ಭಾಷೆ, ಆ ಬಡ್ಡಿ ಮಗ ಬಂದು ನನ್ನ ಕಾಲ್ದು ಇದು ಮಾಡ್ದೆ ಅಂತೇಳಿ ಎಲ್ಲರ ಹತ್ರ ಗಮ್ಮತ್ತಿಗೆ ಹೇಳ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಅದನ್ನು ನಮಗೋಸ್ಕರ ಸ್ಯಾಕ್ರಿಫೈ ಮಾಡ್ತಾರೆ, ಎಲ್ಲೋ ಒಂದು ಕಡೆ ಅದನ್ನು ತುಂಬ ಮುಚ್ಚು ಮಾಡ್ತಾರೆ, ಯಾಕಂದ್ರೆ ಇಲ್ಲಾಂದ್ರೆ ನಾಳೆಗೆ ಹುಡುಗರಿಗೆ ಬೇಜಾರಾಗುತ್ತೇನೋ ಅನ್ನೋದು ಕೂಡ ಅವರಿಗೆ ಇದಿದೆ. ಮತ್ತು ಅವ್ರಿಗೆ ಪಟ್ಟಿರೋ ಕಷ್ಟನ ನಾವೆಲ್ಲ ಏನೂ ಅಲ್ಲ, ಏನೂ ಅಲ್ಲ ಅಂದರೆ ನಮಗೆ ಈ ಸಿನಿಮಾದಲ್ಲಿ ವಿಷಯದಲ್ಲಿ ಅವರು ಮಾಡೋದು ಅವರು ಟೈಮಿಂಗ್, ರಾತ್ರಿ ಶೂಟಿಂಗ್ ಆಗಲಿ ಇಲ್ಲಿ 2 ಗಂಟೆ 3 ಗಂಟೆ 4 ಗಂಟೆ ಮುಗಿದ್ರು, ಬೆಳಿಗ್ಗೆ
ಏಳು ಗಂಟೆ ಸೆಟ್ಟಿಗೆ ಇರ್ತಾರ ಅವ್ರು, ಆರೂವರೆ ಏಳು ಗಂಟೆ ಸೆಟ್ಟಿಗೆ ಇರ್ತಾರೆ ಡೈರೆಕ್ಟರ್, ಆರೂವರೆಗೆ ಇಲ್ಲಿ ಇರ್ತಾರೆ. ಅದು ಎಷ್ಟು ಗಂಟೆ ಆಗಲಿ ರಾತ್ರಿ? ಮತ್ತು ಅವ್ರ ಟೀಮ್ ಹಂಗಿದೆ ಸರ್, ಈ ಅರವಿಂದ್ ಸರ್ ಇರ್ಬೋದು, ಅವ್ರದೆಲ್ಲ ಅಸ್ಟೆಂಟ್ ಡೈರೆಕ್ಟರ್ಗಳ ಟೀಮ್ ಇರ್ಬೋದು. ನಿಜವಾಗ್ಲೂ ಅಂಥ ಒಂದು ಟೀಮನ್ನು ಇವ್ರು ಕ್ಯಾರಿ ಮಾಡ್ತಾರೆ ನೋಡಿ. ನಿಜವಾಗ್ಲೂ ನಾನು ಡೈರೆಕ್ಟ್ರು, ನಾನು ಹೀರೋ, ಅದು ಯಾವ್ದು ಕಾನ್ಸೆಪ್ಟ್ ಇಲ್ಲ, ಎಲ್ಲ ಅಣ್ಣ ತಮ್ಮಂತಾರೆ, ಏ ಮಚ್ಚ ಹಂಗೆ ಮಗ ಹಿಂಗೆ ಹಿಂಗೆ ಗು ಹಂಗೆ ಅಂತೇಳಿ ಅವ್ರದೆಲ್ಲ ಎಕ್ಸ್ಟ್ರಾ ಎಫರ್ಟ್ಗಳು, ಟೈಮಿಂಗ್ ಅಂದು ಕಾನ್ಸೆಪ್ಟೇ ಇಲ್ಲ. ಈ ಅರವಿಂದ್ ಸರಲ್ಲ ಅಂತೂ ದೇವ್ರಣ್ಣ ಆ ಮನುಷ್ಯನ ಎನರ್ಜಿ ಸ್ವಲ್ಪ ಫಿಸಿಕಲಿ ಸ್ವಲ್ಪ ದಪ್ಪ ಇದೆ ಅವರಿಗೆ, ಹ್ಯಾಂಗ್ ಕ್ಯಾರಿ ಆ ಕಂಬಳ ಗೆದ್ದೆಯಲ್ಲಿ ಅಷ್ಟು ಲೋಡ್ ಕ್ಯಾಮ್ರಾನ ಹಿಡ್ಕೊಂಡು ಒಳ್ಳೇದ್ರು. ಗಿಂಬಲ್ ನಮ್ಮ ಜಯಸಿಂಹಣ್ಣ, ಮನುವಣ್ಣ ಅವ್ರದಲ್ಲಿ ಒಳ್ಳೆ ಒಳ್ಳೆ ಟೀಮ್ ಅವ್ರದ್ದು, ಕ್ಯಾಮ್ರದ ಒಂದು ಟೀಮ್ ಇದೆ ಅವ್ರದ್ದು, ಸೂಪರ್ ಟೀಮ್. ಅಷ್ಟೊತ್ತು ನಿಂತ್ಕೊಂಡು ಅವ್ರು ಎಲ್ಲೂ ಒಂದು ಕಡೆ ನನಗೆ ಟೈರ್ಡ್ ಆಗಿದೆ, ಬಿಸಿಲು ಸಿಕ್ಕಾಪಟ್ಟಿ ಬಿಸಿಲು, ಏನೂ ಇಲ್ಲ. ಒಂದು ಸೀನ್ ಈಗ ಆಯ್ತು ಓಕೆ ಅಂತ ಹೇಳಿದ್ರು ಕೂಡ, ಇದು ಓಕೆ ಅಲ್ಲ ಮಗ ಅಂತ ಕೇಳಿದ್ರೆ ಅವ್ರು ಇಮಿಡಿಯೇಟ್ ಅರವಿಂದ ಅಂತ ಹೇಳುದೇ ಒಂದ್ ಮರ ಹೋಗೋಣ. ಅಂದ್ರೆ ರಿಷಬ್ ಅವ್ರಿಗೆ ಅದು ಇವ್ರು ಹೇಳ್ದಾಗೆ ಏನೇ ಪೆಟ್ಟಾದ್ರು ಇನ್ನೊಂದಾದ್ರು ತೋರ್ಸ್ಕೊಳ್ತಿರಲಿಲ್ಲ, ಸೆಟಲ್ ತೋರ್ಸ್ಕೊಳ್ತಿರಲಿಲ್ಲ. ಮತ್ತೆ ಅವರೇ ಡೈರೆಕ್ಷನ್ ಮಾಡಿದಿರೋ ಕಾರಣಕ್ಕೆ, ಅವರೇ ಆಕ್ಟಿಂಗ್ ಮಾಡ್ತಿರೋ ಕಾರಣಕ್ಕೆ ಅವ್ರು ಎಲ್ಲೂ ಅವ್ರ ಎನರ್ಜಿನ ಕಡಿಮೆ ಆಗೋದಕ್ಕೆ ಬಿಡ್ತಾನೆ ಇರಲಿಲ್ಲ. ರಿಷಬ್ ಅಂದ್ರೆ ಎನರ್ಜಿ, ಅದು ನಿಮ್ಗೆ ಇಡೀ ಇಂಡಸ್ಟ್ರಿಯಲ್ಲಿ ಯಾರು ಕೇಳಿದ್ರು ಕೂಡ ಹೇಳ್ತಾರೆ, ಬೆಳಿಗ್ಗೆ ಶೂಟಿಂಗ್ ಬಂದವಾಗ ಹೇಗೆ ಎನರ್ಜಿಯಲ್ಲಿ ಇರ್ತಾನೋ, ರಾತ್ರಿ ಪ್ಯಾಕಪ್ ಆಗಿ ಮನೆಗೆ ಹೋಗುವವರೆಗೂ ಕೂಡ ಅದೇ ಎನರ್ಜಿಯಲ್ಲಿ ಇರ್ತಾರೆ. ಅಂಡ್ ಸೆಟ್ಟಲ್ ಕೂಡ ಅದೇ ಎನರ್ಜಿನ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಮತ್ತೆ ಅದನ್ನೇ ಕ್ಯಾರಿ ಮಾಡ್ತಾರೆ ಕೂಡ. ಈ ಸೆಟ್ಟಲ್ಲಿ ಸ್ಪೆಷಲ್, ಈ ಸೆಟ್ಟಲ್ಲಿ ಯಾರು ನಾನೇಜ್ ಮಾಡ್ತಾ ಇಲ್ಲ, ನಾನೇಜ್ ಕೂಡ ಪಾರ್ಸೆಲ್ ಕೂಡ ಇಲ್ಲಿ ಬರೋಕ್ ಬಿಡ್ತಿಲ್ಲ. ಆಲ್ಮೋಸ್ಟ್ ಈ ಸೌತ್ ಕೇಂದ್ರ ಬೆಲ್ಟ್ ಇಂದ ಬರುವವರ ಸಿನಿಮಾಗಳಲ್ಲಿ ಭೂತ ದೈವ ಅನ್ನೋ ಫ್ಯಾಕ್ಟರ್ ಕಾಮನ್ ಆಗಿರುತ್ತೆ. ಕ್ಲಾರಿಫಿಕೇಶನ್ ಕೊಟ್ಟಿರ್ಲಿಲ್ಲ ಅಂತ ನಾವ್ ಅನ್ಕೊಂಡ್ವಿ, ಯಾವ್ದೋ ಭೂತ ಚೇಷ್ಟೆ ಅಂತ. ಯಾವ್ದೋ ಭೂತ ಚೇಷ್ಟೆ ಅಂತ ಕಾಯಿಗೆ ದುಡ್ಡಿನೆಲ್ಲ ತೆಗೆದಿಟ್ರ ಹಿಂಗೆ. ಇದು ಕೋಲಾದ ಜಾಗ, ಕೋಲಾ ಸೀನ್ ಏನ್ ನೋಡ್ತೀರಿ ಅದರಲ್ಲಿ, ಅದರ ಜಾಗ ಸೋಗೆ ಅಲ್ವಾ? ಯಾವ್ದು ಇದ ಹುಲ್ಲು? ಹುಲ್ಲು ಹುಲ್ಲ ಹುಲ್ಲು ಅಂದ್ರೆ ಆಲ್ಮೋಸ್ಟ್ ಅಂದ್ರೆ ತುಂಬಾ ಇದಾಯ್ತು ಅನ್ಸುತ್ತೆ. Yeah.